ವ್ಯಾಸದೇವ. ಆ ಒಂದು ವಾಸುದೇವ ರೂಪದಲ್ಲಿ ಪರಮಾತ್ಮ ನಿತ್ಯ ಅವತ್ತು ದರ್ಶನ ಕೊಡ್ತಿದ್ದ. ಅದೇ ಒಂದು ವಿಶೇಷವಾದ ಪುಣ್ಯ ಅನುಗ್ರಹದಿಂದ ಇಲ್ಲಿ ಪಂಡರಾಪುರದಲ್ಲಿ ಪ್ರತ್ಯಕ್ಷವಾಗಿ ಪರಮಾತ್ಮ ಹತ್ರ ಮಾತಾಡ್ತಾ ಇದ್ರು ಶ್ರೀಪಾದರಾಜ. ಆ ಕಾಲದಲ್ಲಿ ಆಗ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಲಕ್ಕಿ ಲಾಶಾ ಕ್ರಿಯೇಷನ್ಸ್. ಆಫ್ಟರ್ ಲಾಂಗ್ ಟೈಮ್ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ವೀಕ್ಷಕರೇ. ಇದು ತುಂಬ ಇಂಟ್ರೆಸ್ಟಿಂಗ್ ಹಾಗೂ ಅದ್ಭುತವಾದಂಥ ವಿಡಿಯೋ. ಈ ನಾನಿವತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿದ್ದೀನಿ. ಚತುರ್ಭುಜ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಇದು ಇರೋದು ಕಾಕೊಳು ಯಲಹಂಕ ಭಾಗದಲ್ಲಿರುವಂಥ ರಾಜನಕುಂಟೆ ಪಕ್ಕದಲ್ಲಿ ಬರುವಂತಹ ಕಾಕೊಳು ಅನ್ನೋ ಒಂದು ಊರಿನಲ್ಲಿದೆ. ಕಾಕೊಳು ಅಂತ ಇದನ್ನು ಯಾಕೆ ಕರೀತಾರೆ ಅಂತ ಇದಕ್ಕೊಂದು ಇತಿಹಾಸ ಇದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಕೃಷ್ಣನ ಒಂದು ಬೃಂದಾವನ ಇದೆ, ಚತುರ್ಭುಜ ಬೃಂದಾವನ ಇದೆ. ಇದು ಒಂದು ಅರ್ಕಾವತಿ ನದಿಯಲ್ಲಿ ಸಿಗುವಂತ ಒಂದು ಬೃಂದಾವನವನ್ನ ಇಲ್ಲಿ ಬಂದು ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಬೃಂದಾವನದಲ್ಲಿ ನಮ್ಮ ಶ್ರೀಕೃಷ್ಣ ಪರಮಾತ್ಮ ಒಂದು ಹುಟ್ಟಿದಂತಹ ಒಂದು ಮೂರ್ತಿಯನ್ನು ನೀವು ನೋಡಬಹುದು. ಅದ್ರ ಜೊತೆಗೆ ಇಲ್ಲಿ ಅರ್ಜುನ ಸ್ಥಾಪಿಸಿದಂತಹ ಒಂದು ಅದ್ಭುತವಾದ ಲಿಂಗವನ್ನು ನೋಡಬಹುದು. ನೀವು ಆ ಅರ್ಜುನನೇ ಸ್ಥಾಪಿಸಿದ ಅಂತ ಹೇಗೆ ಹೇಳ್ತೀರಾ ಅಂತ ನೀವು ಕೇಳಿದ್ರೆ, ಆ ಲಿಂಗದ ಮೇಲೆ ಅರ್ಜುನನ ಬಾಣದ ಗುರುತು ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಮುಖಾಂತರ. ಹಾಗೂ ಇಲ್ಲಿ ವ್ಯಾಸ ಮಹಾರಾಜರು ಒಂದು ಕಂಬದ ಮೇಲೆ ಆಂಜನೇಯನವನ್ನು ಬಾಣದೇವರು ಆಂಜನೇಯನವನ್ನು ಕೆತ್ತಿದಂಥ ಒಂದು ಬಿಡಿಸಿದಂಥ ಒಂದು ಕಂಬ ಕೂಡ ಇಲ್ಲಿದೆ. ಉದ್ಭವ ಆಂಜನೇಯ ಸ್ವಾಮಿ ಕೂಡ ಇಲ್ಲಿದ್ದಾರೆ. ನಮ್ಮ ವ್ಯಾಸ ಮಹಾರಾಜರು ಬೇರೆ ಯಾರು ಅಲ್ಲ, ನಮ್ಮ ಶ್ರೀ ಗುರು ರಾಘವೇಂದ್ರರ ಹಿಂದಿನ ಒಂದು ಜನ್ಮ ಅವ್ರದ್ದಾಗಿದೆ. ಸೊ ವ್ಯಾಸ ಮಹಾರಾಜರದು ಒಂದು ಹವ್ಯಾಸ ಇರುತ್ತದೆ, ಅವರು ಎಲ್ಲಿ ಪ್ರಾಣದೇವನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಅನ್ಕೋತಾರೋ ಅಲ್ಲಿ ಇಜ್ಜಿಲ್ಯದಿಂದ ಬೀಳಿಸ್ತಾರೆ ಆಂಜನೇಯ ಸ್ವಾಮಿನ. ಆಂಜನೇಯ ದೇವರು ಅಲ್ಲಿ ಒಂದು ಉದ್ಭವ ರೂಪದಲ್ಲಿ ಅವರಿಗೆ ದರ್ಶನವನ್ನು ಕೊಡ್ತಾರೆ. ಅದೇ ರೀತಿ ಇಲ್ಲಿ ಒಂದು ಕಂಬದ ಮೇಲೆ ಆಂಜನೇಯ ಸ್ವಾಮಿಯನ್ನ ಬಿಡಿಸಿದರೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ನೀವು ಯಾವಾಗ್ಲಾದ್ರೂ ಈ ಕಡೆ ಬಂದಾಗ ದಯವಿಟ್ಟು ಮಿಸ್ ಮಾಡದೆ ಈ ದೇವಸ್ಥಾನದ ಒಂದು ಕೃಷ್ಣನ ಒಂದು ರೂಪವನ್ನ ನೀವು ಕಣ್ ತುಂಬ್ಕೋಬೇಕಂತ ನಾನು ಕೇಳ್ಕೊತೀನಿ. ಹಾಗೂ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನೀವು ನೋಡಬಹುದು. ಒಳಗಡೆ ಎಲ್ಲವೂ ಒಂದೇ ಮಂಟಪದಲ್ಲಿದೆ. ನೀವು ಯಾವಾಗ್ಲಾದ್ರೂ ಕಡೆ ಬಂದಾಗ ಮಿಸ್ ಮಾಡದೆ ಈ ಆಂಜನೇಯ ಸ್ವಾಮಿ ಈ ವೇಣುಗೋಪಾಲ ದೇವಸ್ಥಾನವನ್ನ ನೀವು ವಿಸಿಟ್ ಕೊಡಿ. ಇಲ್ಲಿ ತುಂಬಾ ಅದ್ಭುತವಾದಂತ ಒಂದು ಕೃಷ್ಣನ ಬೃಂದಾವನ ಇದೆ. ಹಾಗೂ ನಿಮ್ಗೆ ಇಲ್ಲಿ ಬಂದ ತಕ್ಷಣ ನಿಮ್ಮ ಎಲ್ಲ ಪಾಪ ಕರ್ಮಗಳು ಕಳೆಯುತ್ತೆ ಅಂತ ಇಲ್ಲಿ ಅರ್ಚಕರು ಹೇಳ್ತಾರೆ. ಸೊ ಈ ಊರಿನ ಇತಿಹಾಸ ತುಂಬಾ ಅದ್ಭುತವಾಗಿದೆ. ಹೋಗ್ತಾ ಹೋಗ್ತಾ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವೀಕ್ಷಕರು, ಇಲ್ಲಿರುವಂತ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ನಿಮಗೆ ತೋರಿಸ್ತೀನಿ. ಹಾಗೂ ಆಂಜನೇಯ ದೇವಸ್ಥಾನ, ಆಂಜನೇಯ ಸ್ವಾಮಿಯನ್ನ ಜೊತೆಗೆ ನಮ್ಮ ಅರ್ಜುನ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಲಿಂಗವನ್ನು ನಾನು ಹಿಂದೆ ವಿಡಿಯೋದಲ್ಲಿ ಐವರ ಕಂಡಪುರದಲ್ಲಿ ಇಲ್ಲಿ ಅರ್ಜುನ ಬಂದು ಹೋಗಿದ್ರು, ಇಲ್ಲಿ ಪಾಂಡವರು ಬಂದು ಹೋಗಿತ್ತು ಅಂತ ಹೇಳಿದಾಗ ಅದಕ್ಕೆ ಮೆಸೇಜ್ ಮಾಡಿದ್ರು ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ. ಇಲ್ಲಿ ಯಾವುದೇ ರೀತಿ ಸುಳ್ಳನ್ನು ನಾನು ಹೇಳಕ್ ಇಷ್ಟಪಡಲ್ಲ ವೀಕ್ಷಕರು. ಇದು ನಮ್ಮ ಯಲಹಂಕ ಭಾಗದ ಇತಿಹಾಸ, ನಮ್ಮ ಯಲಹಂಕ ಹೆಸರುಘಟ್ಟ ಹಾಗೂ ನಮ್ಮ ರಾಜನಕುಂಟೆ ಸುತ್ತಮುತ್ತಲಿರುವಂತ ಇತಿಹಾಸ ಇದು. ಈ ಜಾಗವನ್ನು ನೀವು ನೋಡಿದ್ರೆ ತುಂಬಾ ಶಾಂತಿಯುತವಾಗಿದೆ. ಹಾಗೂ ಇಲ್ಲಿ ತುಂಬಾ ಪುಣ್ಯಾತ್ಮರು ಓಡಾಡಿದಂತ ಜಾಗ ಇದು. ನಮ್ಮ ಹೆಸರುಘಟ್ಟದಲ್ಲಿ ನಮ್ಮ ವ್ಯಾಸ ಮಹಾರಾಜರು ವ್ಯಾಸಘಟ್ಟ ಅಂತಲೇ ಕರೀತಿದ್ರು. ಹಾಗೂ ಪಾಂಡವರು ಜೊತೆಗೆ ಯಲಹಂಕದಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಕಾಶಿ ವಿಶ್ವನಾಥ ಅಂತ. ಕಾಶಿ ವಿಶ್ವನಾಥ ಜನಮೇಜಯ ಒಂದು ಪಾಂಡವರ ಮಗ, ಆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ಲಿಂಗವಾಗಿದೆ. ಹಾಗೂ ಇಲ್ಲಿ ಬಂದ್ರೆ ನಿಮ್ಗೆ ಅರ್ಜುನ ಮತ್ತೊಂದು ಲಿಂಗವನ್ನ ದಕ್ಷಿಣೇಶ್ವರ ಅಂತಾನೆ ಹೆಸರುವಾಸಿಯಾದಂಥ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವೀಕ್ಷಕರು ಇಲ್ಲಿ ಯಾವುದು ಸುಳ್ಳಲ್ಲ, ನಾನು ಹೇಳ್ತಾ ಇರೋದೆಲ್ಲ ನಿಜ. ನಿಮಗೆ ಡೌಟ್ ಬಂದ್ರೆ ನೀವೇ ಬಂದು ಇತಿಹಾಸವನ್ನು ಕೆದುಕಿ ನಿಮಗೆ ಉತ್ತರ ಸಿಗುತ್ತದೆ ಅಂತ ಹೇಳ್ತಾ ಬನ್ನಿ ವೀಕ್ಷಕರು. ಈ ವಿಡಿಯೋನ ನೋಡ್ತಾ ಹೋಗೋಣ. ನಮ್ಮ ಚತುರ್ಭುಜ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಇವತ್ತು ನಾನು ನಿಮ್ಗೆ ತೋರಿಸಿಕೊಟ್ಟಿದ್ದೀನಿ.
ಈ ಶ್ರೀ ಕ್ಷೇತ್ರ ವಿಶೇಷವಾಗಿ ವ್ಯಾಸರಾಜರು ಪ್ರಯಾಣ ಮಾಡತಕ್ಕಂಥ ದೊಡ್ಡ ಕ್ಷೇತ್ರ, ಕಾಕೋಡು ಕ್ಷೇತ್ರ. ಇಲ್ಲಿ ಪುರಂದರದಾಸರು ವಿವಾಂಶ ಸಂಬೂತರಾದಂಥ ಶ್ರೀಪಾದರಾದರೆ ಈ ಕ್ಷೇತ್ರಕ್ಕೆ ಬಂದು ಈ ಬೃಂದಾವನ ಪ್ರತಿಷ್ಠೆ ಮಾಡಿ ಚತುರ್ಭುಜ ವೇಣುಗೋಪಾಲ ಅಂತ ವಿಶೇಷವಾಗಿ ಪ್ರತಿಷ್ಠೆ ಮಾಡಿ ಅನುಗ್ರಹ ಮಾಡತಕ್ಕಂಥ ಕ್ಷೇತ್ರ. ಪಂಡರಾಪುರಕ್ಕೆ ಪಾಂಡವನ ದರ್ಶನಕ್ಕಿಂತ ಶ್ರೀಪಾದರಾದರು ಪಂಡರಾಪುರಕ್ಕೆ ಹೋದಾಗ ಅಲ್ಲಿ ಪಂಡರಾಪುರದಲ್ಲಿ ಪಾಂಡವನ ಸೇವೆ 48 ದಿವಸ ಕಾಲ ವಿಶೇಷವಾಗಿ ಕಾರ್ತಿಕ ಮಾಸದ ವ್ರತ ಮಾಡ್ತಾರೆ. ಆ ವ್ರತ ಮಾಡಿದಾಗ ಪಾಂಡವ ಸಹಜವಾಗಿ ಧ್ರುವರಾಜರಾಗಿದ್ದಾಗ ವೇದವ್ಯಾಸ ಅವತಾರದಲ್ಲಿ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿ ಪರಮಾತ್ಮ ಕೇವಲ 5 ತಿಂಗಳಲ್ಲಿ ಪರಮಾತ್ಮ ಸಾಕ್ಷಾತ್ಕಾರ ಆಗಿರ್ತಕ್ಕಂಥ ದೊಡ್ಡ ಮಹನೀಯರು ನಮ್ಮ ಧ್ರುವರಾಜರು. ಆ ಧ್ರುವರಾಜರಿಗೆ ಧ್ರುವಲೋಕ ನಿಶ್ಚಯ ಮಾಡ್ತಕ್ಕಂಥ ನಮ್ಮ ಗೋಪಾಲಕೃಷ್ಣ, ಅವನೇ ನಾರಾಯಣ, ಅವನೇ ವಾಸುದೇವ. ಆ ಒಂದು ವಾಸುದೇವ ರೂಪದಲ್ಲಿ ಪರಮಾತ್ಮ ನಿತ್ಯ ಅವತ್ತು ದರ್ಶನ ಕೊಡ್ತಿದ್ದ. ಅದೇ ಒಂದು ವಿಶೇಷವಾದ ಪುಣ್ಯ ಅನುಗ್ರಹದಿಂದ ಇಲ್ಲಿ ಪಂಡರಾಪುರದಲ್ಲಿ ಪ್ರತ್ಯಕ್ಷವಾಗಿ ಪರಮಾತ್ಮ ಹತ್ರ ಮಾತಾಡ್ತಾ ಇದ್ದರು ಶ್ರೀಪಾದರಾಜ ಆ ಕಾಲದಲ್ಲಿ. ಆಗ ಕಡೆಯ ದಿವಸ 48 ದಿವಸ ಹಿಮಾಲಯ ಮಾಡುವ ಕಾಲದಲ್ಲಿ ಪರಮಾತ್ಮ 48 ದಿವಸ ನಿರ್ವಿಘ್ನವಾಗಿ ನನ್ನ ಸೇವೆ ನೀನು ಸ್ವೀಕಾರ ಮಾಡಲಿ, ಆದರೆ ನಿನ್ನ ಸೇವೆ ನನಗೆ ಯಾಕೋ ಸಾಕಾಗ್ತಾ ಇಲ್ಲ, ನಿತ್ಯ ನಿನ್ನ ಸೇವೆ ಮಾಡೋ ಭಾಗ್ಯ ನನಗೆ ಕರುಣಿಸು ಅಂತೇಳಿ ಆ ಪರಮಾತ್ಮನ ಪಾದರು ಇಟ್ಕೊಂಡು ಗಟ್ಟಿಗೆ ನಮಸ್ಕಾರ ಮಾಡಿದಾಗ ಅಲ್ಲ ಅವರು ವೇದವ್ಯಾಸದೇವರು ನೆರಳೆಯವರು ಪಂಡರಾಪುರದ ಪಾಂಡುರಂಗ ಪಂಡರಾಪುರದ ಪಂಡರಾಪುರದಲ್ಲಿ ನಡೆದಿದ್ದ ವಿಷಯ ಪಂಡರಾಪುರದ ಪಾಂಡುರಂಗನ ಇದನ್ನು ನೆನಪಾಗ. ಆಗ ಪಂಡರಾಪುರ ಪಾಂಡುರಂಗ ಸ್ವಪ್ನದಲ್ಲಿ ಬಂದು ಯಾಕೆ ಚಿಂತೆ ಮಾಡ್ತೀಯ, ನಿಮಗಾಗಿ ಲೋಕ ನಿಶ್ಚಯ ಮಾಡಿದ್ದೀನಿ, ನಿನಗೆ ನಾನು ನಿತ್ಯ ಪೂಜೆ ನನಗೂ ಬೇಕು ನಿನ್ನಿಂದ, ಅದರಿಂದ ನಾನೊಂದು ಇದನ್ನು ಪೂರ್ತಿನ ಕೊಡ್ತೀನಿ, ಅದನ್ನು ತೊಗೊಂಡು ನೀನು ಎಲ್ಲಿ ಪೂಜೆ ಮಾಡ್ತೀವೋ ಎಲ್ಲಿ ಸಂಸ್ಥಾನ ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡೋ ಇಲ್ಲಿಂದೇ ನಾನು ಸ್ವೀಕಾರ ಮಾಡಿ ನೀನು ಅನುಗ್ರಹ ಮಾಡ್ತೀನಿ ಅಂತ ಸ್ವಪ್ನದಲ್ಲಿ ಅನುಗ್ರಹ ಮಾಡ್ತಾರೆ. ಮರುದಿನ ಬೆಳಗ್ಗೆ ಕೊಂಬು ಕಾಳೆ ಭೀಮಾನದಿ ಹಾಕಿದ್ದಾರೆ, ಭೀಮಾನದಿಯಲ್ಲಿ ನೇರಳೆ ಮಾಡಿದಾಗ 2 ಸಂಪುಷ್ಟ ಸಿಗುತ್ತೆ. 2 ಸಂಪುಷ್ಟದಲ್ಲಿ 1 ಸಂಪುಷ್ಟದಲ್ಲಿ ಸಾಕ್ಷಾತ್ ಪಾಂಡುರಂಗನೇ ಸಿಗ್ತಾನೆ. ಪಂಚಲೋಹದಿದ್ದರೆ ಸಿಗುತ್ತೆ. ಆನಂದವಾಗುತ್ತೆ, ಆನಂದವಾಗಿ ಸುಸ್ತಾ ಇಂಥ ಪ್ರಭುಪ್ಪ ನೀವು ಇಂಥ ಕಣ್ಣೆ ಇನ್ನೊಂದು ಇನ್ನಂಥ ಕಣ್ಣೆ ಇನ್ನೊಬ್ಬನಿಗಿಲ್ಲ ಅಂತೇಳಿ ಅದನ್ನೇ ದೊಡ್ಡದೊಂದು ದೇವನಾಮ ಮಾಡಿ ರಂಗವಿಟ್ಟಲ ಅಂತ ಅಂಕಿತ ಇಟ್ಕೊಂಡು ವಿಶೇಷವಾಗಿ ದೇವನಾಮ ಮಾಡ್ತಾರೆ. ಅವರು ರಂಗವಿಟ್ಟಲ ಅಂತ ಅಂಕಿತ ಇಟ್ಕೊಳ್ಳೋಕ್ಕೂ ವಿಶೇಷ ಕಾರಣ ಅಂದರೆ ಶ್ರೀಪಾದರಾಜರಿಗೆ ಆಶ್ರಮ ಆಗಿತ್ತು ಶ್ರೀರಂಗದಲ್ಲಿ, ಶ್ರೀರಂಗ ಕೇಳಿದ್ರು ಬಂದು ತಮಿಳುನಾಡಲ್ಲಿ ಶ್ರೀರಂಗದಲ್ಲಿ ಅಲ್ಲಿ ಆ ಗುರುಗಳಿಂದ ಆಶ್ರಮ ಆಗಿ ಶ್ರೀರಂಗವಿಟ್ಟಾದಾಗ ಇಲ್ಲಿ ವಿಠಲ ಕೈ ಸಿಗ್ದ ಆ ರಂಗ ಮತ್ತು ವಿಠಲ ಎರಡು ಸೇರಿಸ್ಕೊಂಡು ರಂಗ ವಿಠಲ ಅಂತೇಳಿ ವಿಶೇಷವಾಗಿ ಅಂಕಿತ ಇಟ್ಕೊಂಡು ವಿಶೇಷ ಯಾರು ಅವ್ರ ದೇವನಾಮ ಅಂಕಿತ ಕೊಟ್ಟರು ಅವರೇ ಪರಮಾತ್ಮನೇ ಅವರಿಗೆ ಅಂಕಿತ ಕೊಟ್ಟು ರಂಗ ವಿಠಲ ಅಂತ ಅಂಕಿತ ಕೊಟ್ಟರು. ವಿಶೇಷವಾದ ದೇವ ಇವತ್ತಿನ ಸುಧ ಪರಿಮಳ ಚಂದ್ರಿಕ ಏನೇನು ಗ್ರಂಥಗಳಿದೆ ಆ ಗ್ರಂಥಗಳಲ್ಲಿರ್ತಕ್ಕಂಥ ಸಾರಾಂಶನ ಕೇವಲ ಒಂದೊಂದು ದೇವನಾಮದಲ್ಲಿ ಅವರು ಅದನ್ನು ರೂಪಿಸಿ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಮಾನೀಯರು ಅದನ್ನೇ ಗುರುಗಳು ಅದನ್ನು ನರಹರಿಕಿತ್ತರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದೇ ಉಪಲಬ್ಧ ಇದು ಕೃಪಾಚಾರದಿಂದ ಎಲ್ಲರಿಗೂ ಉದ್ದಾರದ ಎಲ್ಲರಿಗೂ ಸಿಗ್ತಾರೆ ಎಲ್ಲ ಕೃಪಾಚಾರ. ಹಾಗೆ ಈ ಕ್ಷೇತ್ರಕ್ಕೆ ಬಂದಾಗ ಈ ಊರಿನ ಹಿರಿಯರು ಅವ್ರು ಕೇಳ್ಕೊಂತಾರೆ, ಈ ಊರಿಗೆ ಬಂದಿದ್ದೀರಾ, ಏನಾದ್ರು ಒಂದು ಕುರು ಇಟ್ಟು ಹೋಗಿದ್ದಾಗ ಆ ಬೃಂದಾವನದಲ್ಲಿ ಆ ಚತುರ್ಭುಜ ವೇಣುಗೋಪಾಲ ಕೃಷ್ಣ ಮನಸ್ಸು ಆ ಗೋಪಾಲನ ಚರ್ಚೆ ಮಾಡ್ತಾರೆ. ಇದು ಈ ಚತುರ್ಭುಜ ವೇಣುಗೋಪಾಲ ಅಂತ ಒಂದು ವಿಶೇಷ ಸನ್ನಿಧಾನ. ಹೇಗೆ ಅಂದರೆ ಪಂಡರಾಪುರದಲ್ಲಿ 2 ಸಂಪುಷ್ಟ ಸಿಕ್ಕಿದಾಗ 1 ಸಂಪುಷ್ಟದಲ್ಲಿ ರಂಗವಿಟ್ಟ ಇರ್ತಾನೆ, ಇನ್ನೊಂದು ಸಂಪುಷ್ಟದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಭೇದ್ಯ ಸಂಪುಷ್ಟ ಅಂತ ಅದಕ್ಕೆ ನಾಮಕರಣ ಮಾಡಿ ಆ ಎಲ್ಲ ನದಿಗಳಲ್ಲೂ ತುಳಿತಾರೆ. ನರಸಿಂಹತೀರ್ಥರು ಭಾಳಷ್ಟು ಸಹ ತುಳಿತಾರೆ. ಏನು ತೊಳೆದ್ರೂ ಸಂಪುಷ್ಟ ಓಪನ್ ಆಗಲ್ಲ. ಆಗ ಇಡೀ ವಯಸ್ಸು ಆಗ 90-94 ವರ್ಷ ಶ್ರೀಪಾದರಾದರೆ ಪರಮಾತ್ಮ ಕೇಳ್ಕೊತಾರೆ, ಪರಮಾತ್ಮ ಸಾಕು ನನಗೆ ನನ್ನ ಜನ್ಮ ಆ ಡಬ್ಬಿಲಿ ಯಾವ ರೂಪದಲ್ಲಿದೆ ಅಲ್ಲಿ ದರ್ಶನ ಕೊಡಲಿಲ್ಲ ಅಂದರೆ ಮತ್ತೆ ನಾನು ಈ ನರಜನ್ಮ ಎತ್ತಿ ಬಂದು ಆ ಡಬ್ಬ ರೂಪ ನೋಡಬೇಕಾಗತ್ತೆ, ಸಾಕು ನನ್ನ ನರಜನ್ಮ ಕಾಡು ನಿನ್ನ ಎಲ್ಲ ರೂಪಲಾವಣಿಯೂ ನೋಡಿದ್ದೀನಿ ನಾನು, ಎಲ್ಲ ಕ್ಷೇತ್ರದಲ್ಲಿ ಯಾವ್ಯಾವ ರೂಪದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾರಿಗೆ ಮೋಕ್ಷದಾಯಕನಾಗಿದೆಯಾ, ಯಾರಿಗೆ ಇದಾಗಿದೆಯಾ, ಎಲ್ಲವೂ ಗೊತ್ತಿದೆ. ಆದರೆ ಈ ಡಬ್ಬಿಲಿ ಯಾವ ರೂಪದಲ್ಲಿದೆಯಾ ನಾನು ಚಿಂತನೆ ಮಾಡಿ ನಿನ್ನನ್ನು ಪೂಜೆ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ, ದಯವಿಟ್ಟು ನನಗೆ ಆ ರೂಪ ಯಾವ ರೂಪ ಕಳಿಸು ಕೇಳಿದಾಗ ಅಲ್ಲಿ ಪಂಡರಾಪುರದಲ್ಲಿ ಪಾಂಡುರಂಗ ಕನಸಿಗೆ ಅವರಿಗೆ ಬಂದ ಇಲ್ಲಿ ಮುಳುಭಾಗದಲ್ಲಿ ಈ ಚತುರ್ಭುಜ ವೇಣುಗೋಪಾಲ ದರ್ಶನ ಕೊಡ್ತಾನೆ. ಒಪ್ಪಟ್ಟು ನೋಡು, ನಾನು ಚತುರ್ಭುಜನಾಗಿದ್ದೀನಿ, ಶಂಕು ಚಕ್ರ ಇದ್ದೀನಿ, ಕೈಯಲ್ಲಿ ಕೊಳಗೆ ಇಟ್ಕೊಂಡಿದ್ದೀನಿ, ನಿನ್ನ ಶಿಷ್ಯ ಬರ್ತಾನೆ, ನಿನ್ನ ಶಿಷ್ಯ ಬಂದಾಗ ಏಕಕಾಲದಲ್ಲಿ ನಾನು ನಿಮ್ಗೆ ದರ್ಶನ ಕೊಡ್ತೀನಿ ಅಂತೇಳಿ ಪರಮಾತ್ಮ ಈ ಒಂದು ರೂಪನ ದರ್ಶನ ಕೊಟ್ಟು ಅದೃಷ್ಟ ಮಾಡ್ತಾನೆ. ಮತ್ತು ಕಾಲಾನಂತರದಲ್ಲಿ ಅಬ್ಬೂರು ಕೇಳಿ ಬರ್ತೀನಿ, ಅಬ್ಬೂರು ಬ್ರಹ್ಮಣ ತೀರ್ಥಾಶ್ರಮ ಸಾಕ್ಷಾತ್ ಸೂರ್ಯಾಂಶ ಸಂಗೂತರು, ಅವರೇನು ಸಾಧಾರಣ ಅಲ್ಲ, ಅವರು ಸೂರ್ಯಾಂಶ ಸಂಗೂತರು. ಆ ಬ್ರಹ್ಮಣ ತೀರ್ಥಾಶ್ರಮದಲ್ಲಿ ಶಿಷ್ಯಂದಿರಲ್ಲ ಬಹಳಷ್ಟು ದಿವಸ, ನಿನ್ನಪ್ಪ ಯಾರೋ ಒಬ್ಬ ಶಿಷ್ಯನ ಕೊಡು, ಯಾರೋ ಒಬ್ಬ ಶಿಷ್ಯನ ಕೊಡು ಅಂತ ಆ ಪರಮಾತ್ಮ ಸಿಹರಿ ಕೇಳ್ಕೊತಾ ಇರ್ತಾರೆ. ಆಗ ಅಲ್ಲಿ ಸ್ವಪ್ನದಲ್ಲಿ ನಾಳೆ ಒಬ್ಬ ಕಂಪನಿಗೆ ಬರ್ತಾರೆ,
ಅವರೇ ನಿಮಗೆ ಶಿಷ್ಯನ್ ಕೊಡ್ತಾರೆ ಅಂತೇಳಿ ಆಶೀರ್ವಾದ ಮಾಡಿ ಪರಮಾತ್ಮ ಆಶೀರ್ವಿಸ್ತಾರೆ. ಮರದಿನ ಬೆಳಗ್ಗೆ ವೃದ್ಧ ದಂಪತಿಗಳು ಬರ್ತಾರೆ. ಆ ವೃದ್ಧ ದಂಪತಿಗಳು ಬಂದಾಗ ಆಶೀರ್ವಾದ ಮಾಡ್ತಾರೆ. ದೀರ್ಘ ಸಮಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಪುತ್ರವೃದ್ಧಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಆ ಒಂದು ಪುತ್ರ ಹತ್ತಿರ ಇಲ್ಲಿ ನಮ್ಮ ವ್ಯಾಸರಾಜ ಅವರು ಗರ್ಭ ಸಂಚಾರ ಇಲ್ಲಿ ಇಲ್ಲಿದೆ ಆ ಕಾಟ ಕೋಟ ಇದಲ್ಲ ಅದು ಆ ಕೋಟದಲ್ಲಿ ಬಂದರೆ ವ್ಯಾಸರಾಜರು ಅವರು ಮೊದಲು ವ್ಯಾಸತೀರ್ಥರು ತಾಗಿರ್ತಾರೆ ಮೊದಲಿಗೆ. ಆಮೇಲೆ ನಂತರದಲ್ಲಿ ಕನ್ನಡ ಸಿಂಹಾಸನಾದೇಶ್ವರ ಕೃಷ್ಣರಾಜ ಒಡೆಯ ಕೇಳಿದಿರಲ್ಲ ಕೃಷ್ಣದೇವರಾಯ ಅವರು ಸಿಂಹಾಸನ ಕುಂಭರೋಗ ಅಂತ ಬಂದಿರುತ್ತೆ. ಆ ಕುಂಭರೋಗ ನಿವಾರಣೆ ಆಗುವವರೆಗೂ ಸಿಂಹಾಸನದಲ್ಲಿ ಇವರು ಕೂತಿರ್ತಾರೆ. ಆ ವ್ಯಾಸರಾಜರು ಅದಕ್ಕೋಸ್ಕರ ಅದಕ್ಕೆ ಅವತ್ತಿಂದ ಅವರಿಗೆ ವ್ಯಾಸರಾಜ ಅಂತ ವ್ಯಾಸತೀರ್ಥರು ವ್ಯಾಸರಾಜರು ಈ ಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ನಮ್ಮ ಗುರು ಇಂಥ ದೊಡ್ಡ ಕ್ಷೇತ್ರದಲ್ಲಿ ಗೋಪಾಚಾರ ಕೀರ್ತನೆ ಮಾಡ್ಬೇಕಾದ್ರೆ ಅದೇನೋ ವಿಶೇಷ ಇರಬೇಕು ಅಂತ ಅವರ ಸ್ಕೂಲ್ ಪಡೋದಕ್ಕೆ ತಗೊಂಡು ಆಗೆಲ್ಲ ಇವೆಲ್ಲ ಕಂಪ್ಯೂಟರ್ ಒಂದು ಬಟನ್ ಹತ್ತಿರ ಹಿಂದಿಂದ ಬರ್ತಾರೆ. ಹಾಗೆ ಅವರ ಕಣ್ಣು ಮುಚ್ಚಿಕೊಂಡು ಕೃಷ್ಣ ಅವ್ರ ಜ್ಞಾನಕ್ಕೆಲ್ಲ ಗೊತ್ತಾಗುತ್ತೆ. ರಾಮಾವತಾರದ ರಾಮದೇವರು ಲಕ್ಷ್ಮಣ ಸೀತಾದೇವಿ ಬಂದು ಪುರಂಗ ಅನ್ನೋ ದೈತ್ಯನ ಸಂಹಾರ ಮಾಡಿ ಜಯಂತ ಅನ್ನೋದು ಮುಗಿಸ್ತಾ ಇರ್ತಕ್ಕಂಥ ಜಾಗ. ಪಾಂಡವರ ಐದು ಜನ ಅರಿಗಿನ ಮೇಲೆ ಸುತ್ತೋ ಪ್ರಸಂಗ ಬಂದಾಗ ಈ ಊರಿಗೆ ಬಂದು ಈ ಊರಲ್ಲಿ ಐವರು ಕಂಡಪುರ ಅಂತ ಈ ಊರಿಗೆ ಹೆಸರಿಟ್ಕೊಂಡು ಐದರಿಂದ ಪ್ರತಿಷ್ಠೆ ಮಾಡಿ ಪರಮೇಶ್ವರ ಭೀಮೇಶ್ವರ ನಕುಲೇಶ್ವರ ಸಾಧೇಶ್ವರ ಅರ್ಜುನೇಶ್ವರ ಅಂತ ಐದು ಲಿಂಗೇಶ್ವರ ಐದು ಲಿಂಗ ಪ್ರತಿಷ್ಠೆ ಮಾಡಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಜೆ ಅಂದರೆ ಬಾಪರಿಗೆ ಆ ಐದು ಅಂದರೆ ಐದು ಜನ ಪಾಂಡವರು ಐದು ಜನ ಇಂದ್ರರೇ ಆ ಕಾ ಒಂದೊಂದು ಯುಗದಲ್ಲಿ ಒಂದೊಂದು ಕಲ್ಪದಲ್ಲಿ ಒಬ್ಬೊಬ್ಬರು ಇಂದ್ರ ಆಗಿದ್ದಾರೆ. ಈಗ ಇಂದ್ರ ಆಗಿರ್ತಕ್ಕಂಥವ್ರೆ ಮಗ ಅರ್ಜುನ. ಅರ್ಜುನ ಪೂಜೆ ಮಾಡ್ತಕ್ಕಂಥ ಲಿಂಗ ನಮ್ಮ ಕ್ಷೇತ್ರಕ್ಕೆ ಬಂದು ಧನಂಜೇಶ್ವರ ಅದು ಕಾಂಗೋಳದಲ್ಲಿ ದಕ್ಷಿಣೇಶ್ವರ ಅಂತ ಹೆಸರು ದಕ್ಷಿಣದಕ್ಕೆ ಏ ಸಿಗ್ತಂದ್ರೆ ಅದನ್ನು ದಕ್ಷಿಣೇಶ್ವರ ಅಂತ ಪೂಜೆ ಮಾಡ್ತಾರೆ. ಆ ವ್ಯಾಸರಾದ್ರಿ ಪೂಜೆ ಬಂದಾಗ ನಾನು ಏನೋ ಗುರು ಇರಬೇಕು ಅಂತ ಹೇಳಿ ಹೆಸರು ಘಟ್ಟದಲ್ಲಿ ಕಾರ್ತಿಕ ಮಾಸ ವ್ರತ ಮಾಡ್ತಾರೆ 45 ದಿವಸ. ಸೊ ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷವಾದ ವಿಡಿಯೋ. ಇದೇ ರೀತಿಯ ವಿಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೀವು ತಪ್ಪದೇ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ, ತುಂಬ ಸುಂದರವಾಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಹಿಂದ್, ಜೈ ಕರ್ನಾಟಕ.